ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ. ಬಳ್ಳಿಗೆ ಕಾಯ್ದಿಮಿತ್ತೆ ಕೂಡಲ ಸಂಗಮ ದೇವ. ಬಸವಣ್ಣನವರು ವಿಶ್ವದ ಅಚ್ಚರಿಯ ವ್ಯಕ್ತಿತ್ವಗಳಲ್ಲಿ ಅಗ್ರಗಣ್ಯರು. ಅವರನ್ನ ಇಡೀ ಜಗತ್ತು ಕೊಂಡಾಡುವಂಥ ಸಂದರ್ಭ ಇವತ್ತು ಬಂದಿದೆ. ಲಂಡನ್ನಿನ ಥೇಮ್ಸ್ ನದಿಯ ದಡದಲ್ಲಿ ಅವರ ಪುತ್ಥಳಿ ಸ್ಥಾಪಿಸಲಾಗಿದೆ. ದೇಶ ವಿದೇಶದ ಜನಗಳು ಆ ಬಸವಣ್ಣವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದಾರೆ. ಕಲ್ಯಾಣದ 12ನೇ ಶತಮಾನದ ಬಸವಣ್ಣವರು ಪಾರ್ಲಿಮೆಂಟಿನ ಜನಕ, ಸಂಸದೀಯ ಜನಕ ಅಂತಕ್ಕಂಥ ಒಂದು ಮಾತು ಕೂಡ ವಿದೇಶಿಯರು ಕೂಡ ಇವತ್ತು ಒಪ್ಪಿಕೊಂಡಿದ್ದಾರೆ. ಹಾಗಂತಲೇ ಅವರು ಬ್ರಿಟನ್ನಿನ ಪಾರ್ಲಿಮೆಂಟಿನ ಮುಂದುಗಡೆ ಥೇಮ್ಸ್ ನದಿಯ ಪಕ್ಕದಲ್ಲಿ ಬಸವಣ್ಣವರ ಪುತ್ಥಳಿಯನ್ನು, ಬಸವಣ್ಣವರ ಪ್ರತಿಮೆಯನ್ನು ಸ್ಥಾಪಿಸುವ ಮೂಲಕ ಅವರ ವ್ಯಕ್ತಿತ್ವಕ್ಕೆ, ಅವರ ಘನತೆಗೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಕರ್ನಾಟಕದಲ್ಲಂತೂ ಎಲ್ಲ ಕಡೆ ಹಳ್ಳಿಯಿಂದ ದಿಲ್ಲಿವರೆಗೂ ಅಂತಾರಲ್ಲ, ಹಾಗೆ ಬಸವಣ್ಣವರ ಪ್ರತಿಮೆಗಳು, ಬಸವಣ್ಣವರ ವಿಚಾರಗಳು ಚರ್ಚೆಯ ವಿಷಯ ವಸ್ತುಗಳಾಗಿವೆ. ಇದರಲ್ಲಿ ಎರಡು ಮಾತುಗಳಿಲ್ಲ. ಹಾಗಾಗಿ ಕೆಲವು ಜನ ಕೆಲವು ಗೊಂದಲಗಳನ್ನು ಸೃಷ್ಟಿಸ್ತಾ ಇದ್ದಾರೆ. ಈ ಗೊಂದಲಿಗರು ಯಾವತ್ತೂ ಯಾವಾಗಲೂ ಇರುವಂಥವರೇ. ಇವರಲ್ಲಿ ಭಾಳಷ್ಟು ದಿನಗಳಿಂದ ಕೆಲವರು ಬಸವಣ್ಣವರು ನಮ್ಮವರು ನಮ್ಮವನು ಅಂತ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಅವರಲ್ಲಿ ಪ್ರಮುಖರು ಅಂದರೆ ವಿಶ್ವಕರ್ಮ ಸಮಾಜದವರು. ಬಸವಣ್ಣ ನಮ್ಮವನು ಅಂತ ಪೇಟೆಂಟ್ ತಗೊಳ್ಳಿಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಆದರೆ ದುರ್ದೈವ ಅಂತಂದರೆ ಯಾರು ಯಾರಿಗಾಗಿ ಬಸವಣ್ಣ, ತಳ ಸಮೂಹದ ವ್ಯಕ್ತಿಗಳಿಗಾಗಿ ಬಸವಣ್ಣವರು ಉತ್ಸಾಹದಿಂದ ಇಡೀ ಪುರೋಹಿತಶಾಹಿ ವ್ಯವಸ್ಥೆಯ ವಿರುದ್ಧ, ಪಟ್ಟಭದ್ರ ವಿರುದ್ಧ ತನ್ನ ಹೋರಾಟವನ್ನು ರೂಪಿಸಿಕೊಂಡಿದ್ರು. ಅವರೆಲ್ಲರ ಜೊತೆಗೂಡಿ ಲಿಂಗಾಯತ ಅಂತಕ್ಕಂಥ ಒಂದು ಧರ್ಮವನ್ನು, ಒಂದು ಚಳವಳಿಯನ್ನು, ಒಂದು ಬಂಡಾಯವನ್ನು ಹುಟ್ಟು ಹಾಕಿದ್ರು. ಆ ಜನಾಂಗದವರೇ ಇವತ್ತು ಬಸವಣ್ಣವ್ರನ್ನ ಅಷ್ಟಕ್ಕಷ್ಟೇ ಅಪ್ಪಿಕೊಳ್ಳುತ್ತಿದ್ದಾರೆ. ಅವರಿಗೆ ಬಸವಣ್ಣವರ ಭಾವಚಿತ್ರ ತುಂಬ ಅಪ್ಯಾಯಮಾನದದ್ದು. ಬಸವಣ್ಣವ್ರ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ. ಆದರೆ ಅವರು ಬಸವಣ್ಣವ್ರನ್ನು ಕೂಡ ಹತ್ತರದ ಜೊತೆಗಿನ 11ನೇ ದೇವರಾಗಿ ನೋಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸರಿ, ಇದೇನು ಇರಲಿ, ಆದರೆ ಬಸವಣ್ಣವರು ಮೂಲತಃ ಬ್ರಾಹ್ಮಣರಾಗಿದ್ದರು ಅಂತನ್ನೋದಕ್ಕೆ ಹಲವಾರು ಸಂಗತಿಗಳು, ಘಟನೆಗಳು ನಮಗೆ ಹೇಳಿಕೊಡ್ತವೆ. ಈ ಶರಣರು ತಮ್ಮ ಚರಿತ್ರೆಯನ್ನು ಎಲ್ಲೂ ಇತಿಹಾಸದಲ್ಲಿ ದಾಖಲಿಸಿಲ್ಲ. ಆದರೆ ಅಂದಿನ ಅರ್ಜುನವಾಡ ಶಾಸನ ಆಗಿರ್ಬೋದು ಮತ್ತು ಶರಣರು ಬರೆದಂಥ ವಚನಗಳು, ವಚನಗಳೆಲ್ಲೂ ಕೂಡ ಅವರು ತಮ್ಮ ಉಲ್ಲೇಖವನ್ನು ಬಿಟ್ಟು ಕೊಟ್ಟಿಲ್ಲ. ಆದರೆ ಹಲವಾರು ವಚನಗಳಲ್ಲಿ ಅಲ್ಲಲ್ಲಿ ಅವರಿಗೆ ಗೊತ್ತಿಲ್ಲದಂತೆ ಇಣುಕಿ ಹೋಗಿದೆ. ಅವರ ಚರಿತ್ರೆ ಪುಟಗಳನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಬಸವಣ್ಣನ ತರುವಾಯ ಬಂದಂಥ ಹರಿಹರ ಕೂಡ ತನ್ನ ರಗಳೆಯಲ್ಲಿ, ಬಸವರಾಜ ದೇವರ ರಗಳೆಯಲ್ಲಿ ಆತ ಬ್ರಾಹ್ಮಣನೇ, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಅಂತನ್ನೋದಕ್ಕೆ ಅನೇಕ ಪ್ರಸಂಗಗಳನ್ನು ಹೇಳ್ತಾರೆ. ಅಲ್ಲಿ ಕರ್ಮಲತೆಯಂತಿರದ ಜನಿವರ ಮಂಬಿಸುಂಟಿ ಅಂತ ಒಂದು ಪ್ರಸಂಗ ಬರುತ್ತದೆ. ಆ ಎಳೆಯನ್ನು ಹೇಳ್ತಾರೆ ಅಲ್ಲಿ. ಆ ಕರ್ಮಲತೆಯಂತಿರ್ತಕ್ಕಂಥ ಜನಿವಾರವನ್ನು ಬಿಸುಟಿ ಬಸವಣ್ಣವರು ಸಂಗಮಕ್ಕೆ ಬಂದರು ಅಂತ ಹೇಳ್ತಾರೆ. ಇದು ಇನ್ನಷ್ಟು ಪೂರಕವಾದಂಥ ಒಂದು ಸಂದರ್ಭ. ಆಮೇಲೆ ಬಸವಣ್ಣವರಿಗೆ, ಹಾಗಾದರೆ ಬಸವಣ್ಣವ್ರು ಯಾಕೆ ಹೇಳಲಿಲ್ಲ ಅಂತ ನೀವು ಕೇಳ್ಬೋದು. ಆದರೆ ಬಸವಣ್ಣ ಬ್ರಾಹ್ಮಣರ ಬ್ರಾಹ್ಮಣ್ಯದ ಬಗ್ಗೆ ನಿಶಕ್ಕೂ ಆಕ್ರೋಶಿತವಾದ ಒಂದು ನ್ಯಾಯೋಚಿತವಾದಂಥ ಕ್ರೋಧ ಇತ್ತು. ಈ ಬ್ರಾಹ್ಮಣ ವರ್ಗ ಜನಮಾನಸವನ್ನು ಹೇಗೆ ತಿಕ್ಕಿಬುಕ್ಕಿ ಕಾಡ್ತಾ ಇದೆ, ದೇವರು ಧರ್ಮದ ಹೆಸರಿನ ಮೇಲೆ ಅವರಿಗೆಷ್ಟು ಭಯದಲ್ಲಿಟ್ಟಿದೆ, ಕತ್ತಲೆಯಲ್ಲಿಟ್ಟಿದೆ, ಈ ವ್ಯವಸ್ಥೆ ಅವರನ್ನೆಂದು ಮನುಷ್ಯರನ್ನಾಗಿ ನೋಡಲಿಲ್ಲ ಅಂತಕ್ಕಂಥ ನೋವಿದೆ. ಆ ಕಾರಣಕ್ಕಾಗಿ ಅವರು ನೊಂದವರ ಪರವಾಗಿದ್ದರೆ ಹೊರತಾಗಿ ಶೋಷಿತರ ಪರವಾಗಿದ್ದರೆ ಹೊರತು ಶೋಷಣೆ ಮಾಡುವವರ ಪರವಾಗಿರಲಿಲ್ಲ. ಆ ಬ್ರಾಹ್ಮಣ್ಯವನ್ನು ಅವರು ವಚನಗಳ ಮೂಲಕ ತಿರಸ್ಕರಿಸಿದರು. ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ಯುವೆ ನೋಡುವ ಕೂಡಲ ಸಂಗಮ ದೇವ. ಏನು ನೋಡಿ, ಕಟ 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 ಹೇಳ್ತಾರೆ ಅವರು. ಆ ಕಾರಣಕ್ಕೆ ಮತ್ತೊಂದು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಬ್ರಾಹ್ಮಣರು ನಂಬಿದವ್ರ ಪರಿಸ್ಥಿತಿ ಏನೇನಾಯಿತು ಅಂತ ಚರಿತ್ರೆ ಎಳೆಗಳನ್ನು ನಮ್ಮ ಮುಂದೆ ಬಿಡಿಸಿಡ್ತಾರೆ. ಎಲ್ಲ ಕಾರಣಗಳಿಗೆ ಕೆಲವರು ಹೇಳ್ತಾರೆ ಬಹುಶಃ ಬಸವಣ್ಣವರು ಬ್ರಾಹ್ಮಣರು ಆಗಿರ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಮಾತು ಅದು ಸುಳ್ಳು ಇದೆ. ನೋಡಿ ಇಲ್ಲಿ ಈ ವಚನಗಳಲ್ಲಿ, ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಗೌತಮ್ಮನಿಗೆ ಗೋವಧೆಯಾಗಿತ್ತು. ಇತಿಹಾಸದ ಪುಟಗಳನ್ನು ನಮ್ಮ ಮುಂದೆ ತಂದಿರ್ತಾರೆ ಬಸವಣ್ಣವರು. ಬ್ರಾಹ್ಮಣನೇ ದೈವೆಂದು ನಂಬಿದ ಕಾರಣ ಬಲಿಗೆ ಬಂಧನವಾಯಿತು. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಕರ್ಣನ ಕವಚ ಹೋಯಿತು.
ಬ್ರಾಹ್ಮಣನ ದೈವೊಂದು ನಂಬಿದ ಕಾರಣ ದಕ್ಷನ ತಲೆ ಕುರಿದಲೆಯಾಯಿತು. ಬ್ರಾಹ್ಮಣನೇ ದೈವಂತ ನಂಬಿದಿರತಕ್ಕಂಥ ನಾಗಾರ್ಜುನ ತಲೆ ಹೋಯಿತು. ಆ ಕಾರಣಕ್ಕಾಗಿ ಹೇಳ್ತಾರೆ, ಭಕ್ತನೇ ದೇವರಂತ ನಂಬಿದ ಕಾರಣಕ್ಕೆ ಕೂಡಲ ಸಂಗನ ಶರಣರು ಕೈಲಾಸವಾಸಿಗಳಾದಂತ ಹೇಳ್ತಾರೆ. ಅವರಿಗೆ ಬ್ರಾಹ್ಮಣ ಆಗಲಿಕ್ಕೆ ಬಸವಣ್ಣವರಿಗೆ ಇಷ್ಟ ಇಲ್ಲ. ಅವ್ರಿಗೇನು ಹೇಳಬೇಕಾಗಿದೆ, ಬಸವಣ್ಣವರಿಗೆ ಭಕ್ತನಾಗಬೇಕಾಗಿದೆ. ನಾನೊಬ್ಬನೇ ಭಕ್ತ, ನಾನೊಬ್ಬನೇ ಭಕ್ತ ಅಂತ ಹೇಳ್ತಾರೆ. ಭಕ್ತನಾಗಬೇಕಾಗಿದೆ. ಆ ಕಾರಣಕ್ಕಾಗಿ ಅವರು ಬ್ರಾಹ್ಮಣ ಅಂತ ಎಲ್ಲೂ ಒಪ್ಪಿಕೊಳ್ಳಕ್ಕೆ ಬರೋದಿಲ್ಲ. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ, ಬಡ ಬ್ರಾಹ್ಮಣ ನೇಸು ಭಕ್ತನಾದಡಿಯೂ ನೇಣಿನ ಹಂಗ ಬಿಡ. ಮೂಲ ಪ್ರವೃತ್ತಿ ಇದೆ, ಆ ಮೂಲ ಪ್ರವೃತ್ತಿಯನ್ನು ಬಿಟ್ಟು ಹೋಗಲಿಕ್ಕೆ ಬ್ರಾಹ್ಮಣರು ಯಾರು ಸಿದ್ಧ ಇಲ್ಲ. ಆ ಬ್ರಾಹ್ಮಣರು ಭಕ್ತನಾಗಿದ್ದಾಗ ಕೂಡ ಬಸವಣ್ಣ ಜೊತೆಗೆ ಬಂದರೂ ಕೂಡ ಅವರು ನೇಣಿನ ಹಂಗ ಬಿಡೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಎಷ್ಟು ಅವರೊಳಗಡೆ ಇರ್ತಕ್ಕಂಥ ಆ ಬ್ರಾಹ್ಮಣ್ಯದ ಬಗ್ಗೆ ತಾತ್ಸಾರ ಇದೆ ಅಂದರೆ, ದ್ವಿಷರಿಗೆ ಕೊಟ್ಟು ಹಲಬರು ಕೆಟ್ಟರು, ದ್ವಿಷರಿಗೆ ಕೊಟ್ಟು ಎಲ್ಲರೂ ಹಲಬರು ಕೆಲವರು ಕೆಟ್ಟು ಹೋದರು ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಿ ಹೇಳ್ತಾರೆ. ಒಂದು ಕೈ ಇನ್ನೊಂದು ಕಡೆ ಬಸವಣ್ಣವರು ತನ್ನ ಬ್ರಾಹ್ಮಣ್ಯವನ್ನು ತಿರಸ್ಕರಿಸುವ ಇನ್ನೊಂದಿದೆ, ಬಹಳ ವ್ಯಂಗ್ಯವಾಗಿ ಅದನ್ನು ಬರೆದಿದ್ದಾರೆ. ಬರೇ ಬ್ರಾಹ್ಮಣ್ಯವನ್ನು ಮಾತ್ರ ತಿರಸ್ಕರಿಸುವುದಿಲ್ಲ, ಅವರನ್ನ ಆ ಜಾತಿಯ ಪ್ರೇಮನಲ್ಲಿ ಇಟ್ಟು ನೋಡಲಿಕ್ಕೆ ನಾನು ಬಯಸೋದಿಲ್ಲ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಶೆಟ್ಟಿ ಎಂಬೆನೇ ಸಿರಿಯಾಳನ, ಸಿರಿಯಾಳ ಇದ್ದಾನಲ್ಲ ಆತನಿಗೆ ಶೆಟ್ಟಿ ವ್ಯಾಪಾರಿ ಅಂತ ಅನ್ಲಿಕ್ಕೆ ಬರ್ತದ? ಅವರಿಗೆ ಆ ಸೀಮಿತ ಚೌಕಟ್ಟಿನಲ್ಲಿ ಇಡಲಿಕ್ಕೆ ಆಗ್ತದ? ಮಡಿವಾಳನೆಂಬೆನೇ ಮಾಚಯ್ಯನ, ಮಡಿವಾಳ ಮಾಚಿದೇವರಿದ್ದಾರೆ. ಮಡಿವಾಳ ಮಾಚಿದೇವರಿಗೆ ಕೇವಲ ಮಡಿವಾಳರವನು ಅಂತ ಆ ಜನಾಂಗದಲ್ಲಿ ಆ ಜಾತಿಗೆ ಫಿಕ್ಸ್ ಮಾಡಲಿಕ್ಕೆ ಸಾಧ್ಯನಾ? ಮಾದಾರನೆಂಬೆನೆ ಚೆನ್ನಯ್ಯನ, ಡೋಹಾರನೆಂಬೆನೆ ಕಕ್ಕಯ್ಯನ. ಓಹ್ ನೋಡಿ, ಚೆನ್ನಯ್ಯನ ಕೇವಲ ಮಾದಾರ ಜನಾಂಗಕ್ಕೆ ಸೀಮಿತಗೊಳಿಸಲಿಕ್ಕೆ ಆಗೋದಿಲ್ಲ, ಹಾಗೆ ಕಕ್ಕಯ್ಯನನ್ನು ಕೂಡ. ಹಾಗೆಯೇ ನನ್ನನ್ನು ಆನುಹಾರವನೆಂದರೆ ಕೂಡಲ ಸಂಗಮ ದೇವನಗುವನಯ್ಯ. ಈ ಬ್ರಾಹ್ಮಣ್ಯವನ್ನೇ ಕಿತ್ತಿಸಿದ ನನಗೆ ಮತ್ತೆ ಬ್ರಾಹ್ಮಣರವನು ಅಂತ ಹೇಳಿದರೆ ಕೂಡಲ ಸಂಗಮ ದೇವ ಗಗೈಸಿ ನಗುತ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವರಿಗೆ ಬ್ರಾಹ್ಮಣ್ಯವನ್ನು ತಲೆಯ ಮೇಲೆ ಹೊತ್ತುಕೊಳ್ಳುವಂಥ ಮನಸ್ಸು ಅವರಿಗೆ ಇಲ್ಲವೇ ಇಲ್ಲ. ಮತ್ತೊಂದು ಕಡೆ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ ನೋಡಿ, ಅಡ್ಡ ದೊಡ್ಡ ನಾನಲ್ಲಯ್ಯ. ಅವ್ರಿಗೆ ಯಾರಿರ್ತಾರೆ ಅವಾಗ? ದೊಡ್ಡವರು ಅಂತ ನಮಗೆ ಹೇಳ್ತಿದ್ರು, ಶ್ರೇಷ್ಠ ಕುಲ ಅಂತ ಹೇಳ್ತಿದ್ರು, ಶ್ರೇಷ್ಠ ಜನಾಂಗ ಅಂತ ಹೇಳ್ತಿದ್ರು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಅಡ್ಡ ದೊಡ್ಡ ನಾನಲ್ಲಯ್ಯ, ದೊಡ್ಡ ಬಸುರನ್ ದೊಡ್ಡ ಬಸುರಿನವ ನಾನಲ್ಲಯ್ಯ. ಓ, ಅಡ್ಡ ದೊಡ್ಡವನು ನಾನಲ್ಲ, ದೊಡ್ಡ ಬಸುರಿನಿಂದ ನಮ್ಮ ತಾಯಿ ಹೆತ್ತಿಲ್ಲ ನನ್ನ ಅಂತ ಹೇಳ್ತಾರೆ. ತಮ್ಮ ಇನ್ನೊಂದು ಪ್ರಸಂಗವನ್ನು ಹೇಳುವ ಮೂಲಕ ಬಸವಣ್ಣವರು ಬ್ರಾಹ್ಮಣರೇ ಅಂತನ್ನೋದಕ್ಕೆ ಖಚಿತವಾದಂಥ ಒಂದು ಉತ್ತರ ಇದೆ. ಇಲ್ಲಿ ನೋಡಬಹುದು ನಾವು ಬಸವಣ್ಣವರು ಬಹುಶಃ ಕಲ್ಯಾಣದ ಅಂದಿನ ಬಿಜ್ಜಳನ ಅರಸರಲ್ಲಿ ಮಂತ್ರಿಯಾಗಿರುವ ಸಂದರ್ಭ ಇರಬಹುದು. ಅನುಭವ ಮಂಟಪದಲ್ಲಿ ಅವತ್ತು ಜನಜಂಗುಳಿಯಲ್ಲಿ ಕೂಡಿ ಶರಣ ಸಂಕುಲವನ್ನು ಕೂಡಿ ಅನುಭಾವದ ಎತ್ತರಕ್ಕೆ ಏರಿರುವಂಥ ಸಂದರ್ಭ ಇರಬಹುದು. ಬಹುಶಃ ಸಂದರ್ಭದಲ್ಲಿ ಈತನ ಬ್ಲಡ್ ರಿಲೇಷನ್ ಅಂತ ಹೇಳ್ತಾರೆ, ರಕ್ತ ಸಂಬಂಧಿಗಳು ಬರ್ತಾರೆ. ಬಹುಶಃ ಆ ರಕ್ತ ಸಂಬಂಧಿಗಳಿಗೆ ಕೊಡುವ ಉತ್ತರ ಬಸವಣ್ಣ ಬಹುಶಃ ಹೀಗೆ ಹೇಳ್ತಾರೆ, ಬಹುಶಃ ಒಡೆಯರು ಬಂದರೆ ಗುಡಿ ತೋರಣವ ಕಟ್ಟಿ. ಒಡೆಯರು ಅಂದರೆ ಯಾರು? ಒಡೆಯರಂದರೆ ಅವರು ಸಮಾಜಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡವರು, ಎಲ್ಲರೊಳಗೊಂದಾದವರು, ಕಾಯಕ ಜೀವಿಗಳು, ದಾಸೋಹಿಗಳು, ನಿಷ್ಪೃಹವಾದ ಮನಸ್ಸಿರ್ತಕ್ಕಂಥವರು, ಇವನಾರವ ಇವನಾರವನೆನ್ನುವ ತತ್ವ ಇಟ್ಟುಕೊಂಡವರು ಒಡೆಯರು. ಒಡೆಯರು ಬಂದರೆ ಗುಡಿ ತೋರಣವ ಕಟ್ಟಿ, ಅವರಿಗೆ ಗುಡಿ ತೋರಣ ಕಟ್ಟಿ ಸಂಭ್ರಮದ ಸ್ವಾಗತ ಮಾಡಿ ಕರ್ಕೊಳ್ಳ್ರಿ. ನಂಟರು ಬಂದರೆ ಸಮಯವಿಲ್ಲೇನು, ಯಾರೋ ಬೀಗರು ಬಿಜ್ಜರು ಸಂಬಂಧಿಗಳು ಬಂದರೆ ಟೈಮ್ ಇಲ್ಲ ಅಂತ ಹೇಳ್ರಿ. ಅಂದೇಕೆ ಬಾರರು, ಓ ಇದು ಬಹಳ ಪ್ರಮುಖವಾಗಿದೆ ಈ ಸ್ಥಾನ ಗಮನಿಸಿ, ಅಂದೇಕೆ ಬಾರರು ಎಂದು ಅಂದೇಕೆ ಬಾರರು ಇತಿಹಾಸ ಪುಟ ಹೇಳ್ತಾರೆ ಬಸವಣ್ಣವರು ನಮಗೆ. ಅಂದರೆ ಇವರಿಗೆ ಜನಿವಾರವನ್ನು ಕಿತ್ತಿ ಬಿಸುಟಿ ಬಂದ್ರಲ್ಲ, ಕಿತ್ತಿ ಬಿಸುಟಿ ಬಂದ ಮೇಲೆ ಆ ಜನಾಂಗ ಯಾರು ಬಸವಣ್ಣನ ಸಮೀಪ ಬಂದಿರಲಿಲ್ಲ, ಅವರಿಗೆ ಅವಮಾನಕ್ಕೆ ಗುರಿ ಮಾಡಲಾಗಿತ್ತು. ಅವರನ್ನು ಆ ಊರಿನಿಂದ ಅಗ್ರಹಾರದಿಂದ ಆ ಊರಿನಿಂದ ಹೊರಗಡೆ ಹಾಕಲಾಗಿತ್ತು. ಆಗ ಬಸವಣ್ಣವ್ರ ಪರವಾಗಿ ಮಾತಾಡೋರು ಯಾರಿರಲಿಲ್ಲ. ಆ ಕಾರಣಕ್ಕೆ ಹೇಳ್ತಾರೆ ಬಹುಶಃ, ಅಂದೇಕೆ ಬಾರರು ನೀರಿಂಗೆ ನೇಣಿಂಗೆ ಹೊರಗಾದಂದು. ಆ ನೀರು ಕೊಡಲಿಲ್ಲ ಅವ್ರು ನೋಡಿ, ಜನಿವಾರವನ್ನು ನೀಡೋ ಅಂತ ಇಲ್ಲಿ ಉದ್ದೇಶಪೂರ್ವಕವಾಗಿ ಹೇಳ್ತಾರೆ, ಒತ್ತಿ ಒತ್ತಿ ಹೇಳ್ತಾರೆ. ನೀರಿಂಗೆ ನೇಣಿಂಗೆ ಹೊರಗಾದಂದು, ಸಮಯಾಚಾರಕ್ಕೆ ಒಳಗಾದಂದು, ಆ ಸಮಯದಲ್ಲಿ ನನ್ನನ್ನು ಹೊರಗಟ್ಟಿಬಿಟ್ರಲ್ಲ. ಪುರುಷ ಮುಟ್ಟಲು ಕಬ್ಬುನ ಸುವರ್ಣವಾಯಿತು. ಇಲ್ಲಿ ಬಂದೆ ಸಂಗಮಕ್ಕೆ, ಇಲ್ಲೆಲ್ಲ ಚಿಂತನೆ ನಡೀತು, ಅನುಭವ ನಡೆದಿತ್ತು, ಇಲ್ಲಿ ಬಂದು ನಾ ಪುರುಷ ಮುಟ್ಟಿದೆ, ಕಬ್ಬುನ ಆಟೋಮೆಟಿಕ್ ಸುವರ್ಣ ಆಯಿತು. ಬಳಿಕ ಬಂಧುಗಳುಂಟೆ, ಈ ಆ ನಂತರ ಬಂಧುಗಳು ನನಗುಂಟಾ? ಅಂದರೆ ಆ ಬ್ರಾಹ್ಮಣ್ಯವನ್ನು ತೊರೆದು ಬಂದೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ.
ಪುರುಷ ಮಣಿಯನ್ನು ಸ್ಪರ್ಶದ ಮಣಿಯನ್ನು ಮುಟ್ಟಿದೆ, ಸ್ಪರ್ಶ ಮಣಿ ಮುಟ್ಟಿದೆ, ನಾನು ಆ ಪುರುಷ ಮಣಿಯೇ ಆದಿ ಅಂತ ನಾನು ಹೇಳ್ತಾರೆ. ಅವರಿಗೆ ಬ್ರಾಹ್ಮಣ ಅಂತ ಕರೆಸ್ಕೊಳ್ಳೋಕೆ ಎಳ್ಳಷ್ಟು ಇಷ್ಟನೇ ಇಲ್ಲ ರೀ. ಇನ್ನೊಂದು ಕಡೆ ಹೇಳ್ತಾರೆ ಅವರು, ಯಾನ ಮತ್ತೆ ಕೇಳ್ತಾರೆ ನೀವು, ನಿಮ್ಗೆ ಯಾರಪ್ಪ, ಯಾರು ನಿಮ್ಮ ತಂದೆ ತಾಯಿ ಮಾದರಸ ಮಾದಲಂಬಿಕೇನ ಅಂತ ಕೇಳಿದಾಗ, ಅಥವಾ ನಿನಗೆ ಬೀಗರು ಬಿಜ್ಜರು ನೆಂಟರು ಯಾರಿಲ್ಲ ಹೇಳ್ರಿ ಅಂತ ಯಾರಾದರೂ ಕೇಳಿದಾಗ ಬಸವಣ್ಣರು ಹೇಳ್ತಾರ, ಎನಗಾರು ಇಲ್ಲ, ಎನಗಾರು ಇಲ್ಲವೆಂಬರು, ನನಗೆ ಯಾರಿಲ್ಲ ನನಗೆ ಯಾರಿಲ್ಲ ಅಂತ ಕೆಲವರು ಹೇಳ್ತಾರ, ಬಾಣನವ ನಾನು, ನನ್ನ ಪೈಕಿ ದುಡಿದುಣ್ತಕ್ಕಂಥ ಮಂದಿಯ ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ತಾಯಿ ಅಂದರಲ್ಲ ಅವರು ನನ್ನವರು. ಮಯೂರನವ ನಾನು, ಊರು ಊರಿಗೆ ಹೋಗಿ ನಾಟ್ಯವನ್ನು ಪ್ರದರ್ಶಿಸಿ ತತ್ವವನ್ನು ಚಿಂತನೆಯನ್ನು ಹೇಳಿ ಬರ್ತಲ್ಲ ಆ ಜನಾಂಗದವನು ನಾನು. ಕಾಳಿದಾಸನವ ನಾನು, ನೋಡಿ ನಾನು ಕಕ್ಕಯ್ಯ ಹಿರಿಯಯ್ಯ ಚಿಕ್ಕಯ್ಯ ಚೆನ್ನಯ್ಯ ಎತ್ತಿ ಮುದ್ದಾಡಿದರೆನ್ನ ನನಗೆ ಬರೀ ಅವರು ಇವರಿಲ್ಲ ಅಂತ ನೀವು ಹೇಳಬೇಡ್ರಿ. ನನ್ನ ಬಳಗ ಭಾಳ ದೊಡ್ಡದಿದೆ, ನನ್ನ ದೊಡ್ಡಪ್ಪ ಹಿರಿಯ ಕಕ್ಕಯ್ಯ ದೊಡ್ಡ ಹಿರಿಯ ದೊಡ್ಡಯ್ಯ ದೊಡ್ಡಪ್ಪ ತ ಚಿಕ್ಕಯ್ಯ ಚೆನ್ನಯ್ಯ ಎತ್ತಿ ಮುದ್ದಾಡಿದರೆನ್ನ ಕೂಡಲ ಸಂಗಮ ದೇವ ಅನ್ನೋ ಮೂಲಕ ಬಸವಣ್ಣವರು ತಮ್ಮ ಬ್ರಾಹ್ಮಣ್ಯವನ್ನು ತಿರಸ್ಕರಿಸುತ್ತಾರೆ. ಸೂಕ್ಷ್ಮವಾಗಿ ಇಲ್ಲಿ ನಾನು ಬ್ರಾಹ್ಮಣ ಅಲ್ಲ ಅಂತ ಹೇಳಿದರೂ ಕೂಡ ಬಸವಣ್ಣವರು ಬ್ರಾಹ್ಮಣರೆಂಬುದು ಖಚಿತ ಇದೆ. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ನೋಡ್ರಿ, ಈ ವಿಶ್ವಕರ್ಮ ಸಮಾಜದವರು ನಮ್ಮವರು ನಮ್ಮವರು ಅಂತ ಹೇಳ್ತಾರೆ, ಆ ಮಾತುಗಳಿಗೆ ಯಾವುದೇ ಪುಷ್ಟಿ ಇಲ್ಲ. ಕುಲವ ನರಸದಿರೆಂಬೋ ಕುಲದಿಂದ ಮುನ್ನೇನಾದಿರೆಂಬೋ ಎನ್ನುವ ಮಾತುಗಳ ಮೂಲಕ ಕುಲವನ್ನು ಅರಸುವ ಅಗತ್ಯ ಇಲ್ಲ. ಆದರೆ ಇತಿಹಾಸದ ಪುಟದಲ್ಲಿ ದಾಖಲೆಯಾಗಲಿ ಅನ್ನೋ ಕಾರಣಕ್ಕಾಗಿ ಬಸವಣ್ಣವರು ಬ್ರಾಹ್ಮಣರು ಹುಟ್ಟಿನಿಂದ, ಆದರೆ ಆ ಬ್ರಾಹ್ಮಣ್ಯವನ್ನು ತಿರಸ್ಕರಿಸಿದರು. ಆ ಬ್ರಾಹ್ಮಣ್ಯವನ್ನು ಎಂದೂ ಜೀವನದುದ್ದಕ್ಕೂ ಪುರಸ್ಕರಿಸಲಿಲ್ಲ. ಬ್ರಾಹ್ಮಣ್ಯ ಮಾಡಿದ ಅಟಾಟೋಪುಗಳು, ಬ್ರಾಹ್ಮಣ್ಯ ಮಾಡಿದ ದೌರ್ಜನ್ಯದಿಂದ ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಹುಟ್ಟಿಕೊಳ್ತು, ಮೇಲು ಕೀಳು ಹುಟ್ಟಿಕೊಳ್ತು, ಇಲ್ಲಿ ಮಹಿಳೆ ಕನಿಷ್ಠ ಪುರುಷ ಶ್ರೇಷ್ಠ ಅಂತ ಹುಟ್ಟಿಕೊಳ್ತು, ಸಮಾಜದಲ್ಲಿ ಅವನು ದೊಡ್ಡವನು ಇವನು ಸಣ್ಣವನು ಅಂತ ಹುಟ್ಟಿಕೊಳ್ತು. ಹುಟ್ಟಿನ ಮೂಲಕನೇ ಒಬ್ಬನು ದೊಡ್ಡವನಾಗೋದು, ಇನ್ನೊಬ್ಬನು ಕೀಳಾಗೋದು, ಒಬ್ಬನು ಮೇಲಾಗೋದು, ಇನ್ನೊಬ್ಬನು ಕೀಳಾಗೋದು, ಇದೆಲ್ಲ ಶುರುವಾಯಿತು. ಅದಕ್ಕೆ ಬಸವಣ್ಣರು ಹೇಳಿದರು, ಮೇಲಾಗಲೊಲ್ಲೇನು ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಹಯ್ಯನು ಕರೆಯುವುದೇ, ಮೇಲಾಗಿ ನರಕದಲ್ಲೋಲಾಡಲಾಡನು, ಮೇಲಾಗಿ ನರಕದಲ್ಲೋಲಾಡಲಾರನು. ನೋಡಿ, ಯಾರಾದರೂ ಆಕಳ ಹಾಲು ಕರೆಯೋ ಮುಂದಾಗ ಡುಬ್ಬದ ಮೇಲೆ ಕೂತ್ಕೊಂಡು ಕರೆಯೋಕ್ಕೆ ಸಾಧ್ಯನಾ? ಹಾಗಾಗಿ ನಾನು ಕೆಳಗಿರಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರು. ಅವತ್ತಿನ ಅತ್ಯುಚ್ಚವಾದಂಥ ಜಾತಿ ಜನಾಂಗವಂತ ಯಾರು ಗೌರವಿಸಿದ್ರು ಅದನ್ನಾಗಲಿಕ್ಕೆ ಬಸವಣ್ಣವರು ಒಪ್ಪಲಿಲ್ಲ. ಆದರೆ ಇತಿಹಾಸದ ಪುಟಗಳ ಮತ್ತು ವಚನ ಸಾಹಿತ್ಯದ ಆಧಾರದ ಮೇಲೆ ನಾವು ಹೇಳುವುದಾದರೆ ಬಸವಣ್ಣವರು ಬ್ರಾಹ್ಮಣರೇ, ಆದರೆ ಬ್ರಾಹ್ಮಣ್ಯವನ್ನು ತೊರೆದವರು. ನನಗೆ ಇವತ್ತಿನ ಬ್ರಾಹ್ಮಣರಲ್ಲಿ ಒಂದು ವಿನಂತಿಯನ್ನು ನಾನು ಮಾಡಿಕೊಳ್ಳಕ್ಕೆ ಬಯಸ್ತೇನೆ. ಯಾರ್ಯಾರೋ ಬಸವಣ್ಣವರು ನಮ್ಮವರು 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 ಅಂತ ಕರೀತಿದ್ದಾರೆ, ನಿಮಗೇನಾಗಿದೆ? ನೀವು ಬಸವಣ್ಣ ನಿಮಗೆ ಬೇಕಾಗಿಲ್ವಾ? ಅವರ ತತ್ವ ಚಿಂತನೆಗಳು ನಿಮಗೆ ಬೇಕಾಗಿಲ್ವಾ? ಬಸವಣ್ಣ ಜಗದಗಲ ಮುಗಿಲಗಲ ಮಿಗಿಯಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ವ ಅಂತ ಹೇಳ್ತಾರಲ್ಲ, ಅಂತೆಲ್ಲ ತತ್ವಗಳನ್ನು ಹಿಂಬಿಟ್ಟುಕೊಂಡ ಮನುಷ್ಯ ಆ ಮನುಷ್ಯ. ಆ ಮನುಷ್ಯ ನಿಮ್ಮವನಂತ ಒಪ್ಪಿಕೊಳ್ಳಿಕ್ಕೆ ಶುರು ಮಾಡಿ ಸಾಕು, ನಿಮ್ಮ ಇಷ್ಟು ದಿನದ ಇಪ್ರತಿಗಳು ಹೋಗಿ ಹೊರಟು ಹೋಗಿಬಿಡ್ತವೆ. ಎಲ್ಲವೋ ಎಲ್ಲವೋ ಪಾಪಕರ್ಮವೋ ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮಹತ್ಯವೋ ಮಾಡಿದವನೇ, ಒಮ್ಮೆ ಶರಣನಲ್ಲವೋ ಅಂತ ಹೇಳ್ತಾರೆ. ನೀವು ಇವತ್ತಿನ ಜನಾಂಗ ಬ್ರಾಹ್ಮಣರೆಲ್ಲರೂ ಬಹುಶಃ ಈ ಬಸವಣ್ಣವರನ್ನು ಒಪ್ಪಿಕೊಂಡ್ರೆ ಈ ಸಮಾಜದಲ್ಲಿ ಬಹುದೊಡ್ಡ ಬದಲಾವಣೆ ಆಗ್ತದೆ, ಬಹುದೊಡ್ಡ ಚಿಂತನೆಗಳು ನಡೆದೋಗ್ತವೆ, ಇಡೀ ಜಗತ್ತಿನ ತುಂಬೆಲ್ಲ ಬಸವಣ್ಣ ಪಸರಿಸಿ ಬಿಡ್ತಾನೆ. ಅದಾಗಲಿ, ಆದರೆ ಬಸವಣ್ಣ ಮೂಲತಃ ಬ್ರಾಹ್ಮಣ, ಬ್ರಾಹ್ಮಣನಾಗಿದ್ದು ಕೂಡ ಆ ಬ್ರಾಹ್ಮಣ್ಯವನ್ನು ತೊರೆದು ಲಿಂಗಾಯತ ಧರ್ಮವನ್ನು ಕಟ್ಟಿ ನಿಲ್ಲಿಸಿದರು, ಲಿಂಗಾಯತ ಧರ್ಮವನ್ನು ಹುಟ್ಟು ಹಾಕಿದರು. ಇದನ್ನು ನಾವು ನೀವೆಲ್ಲ ಗಂಭೀರವಾಗಿ ಗಮನಿಸಬೇಕಾಗಿದೆ. ಇಷ್ಟೊತ್ತು ನನ್ನೊಂದಿಗೆ ನೀವು ಬಂದಿದ್ದೀರಿ, ನಿಮಗೆ ಚಿಂತನೆ ಹಚ್ಚಿದ್ದೇನೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ಯಾವುದೇ ರೀತಿಯ ಕಮೆಂಟ್ಗಳಿದ್ದರೆ, ಆರೋಗ್ಯಕರವಾದಂಥ ಚಿಂತನೆಗಳಿಗೆ ಸದಾ ಸ್ವಾಗತವನ್ನು ಬಯಸುತ್ತೇನೆ. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ ಎಲ್ಲರಿಗೂ ಗೌರವದ ಶರಣು ಶರಣಾರ್ಥಿಗಳು.